ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ಮತ್ತು ವೇದಿಕೆ ಮುಂದಿರುವ ಎಲ್ಲ ಕಲಾಭಿಮಾನಿಗಳಿಗೂ ಆಕಾಶ್ ವಜ್ರಮುನಿ ಮಾಡುವ ನಮಸ್ಕಾರಗಳು. ನಮ್ಮ ತಾತನಾದ ವಜ್ರಮುನಿ ಅವರ ಒಂದು ಕಂಚಿನ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿದಕ್ಕೆ ನನಗೆ ತುಂಬಾ ಸಂತೋಷನೂ ಆಗುತ್ತಿದೆ, ಹೆಮ್ಮೆಯೂ ಆಗುತ್ತಿದೆ. ನಮ್ಮ ತಾತ ಮಾಡುತ್ತಿದ್ದ ಪ್ರಚಂಡರಾಮನ ನಾಟಕದ ಒಂದು ತುಣುಕನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಆಂತರ್ಯದಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದೋ ಅಶಾಂತಿ, ಅದಾವುದೋ ಅನಪೇಕ್ಷಿತ ಧೈರ್ಯ. ಈ 8ನೇ ದಶಕಂಠ ರಾವಣನ ಗುಂಡಿಗೆಯನ್ನು ಬೆಚ್ಚಿಸಿ ರಾಜ್ಯ ಉಸುತ್ತಿರುವ ದುಷ್ಟ ಶಕ್ತಿ ಯಾವುದು? ನೀವಿದ ಲಲಾಟ ಲಿಖಿತನಾದ ವಿಧಾತರಿಗೆ ಪಾಪ, ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ಹೆಗಲು ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶ್ಚಿತನಾಗಿ ಮಾಡಿ ಅವಗಾಢವಾಗಿ ಕಾಣುತ್ತಿರುವ ಕಾಣದ ಕೈ ಯಾವುದು? ಅದೇ ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳಿಂದ ಚಂಚಲವಲ್ಲ ಗಂಡು ದಾರಿಗಳ ಮಂಡಲ ನಾಯಕನಾದ ಗಂಡನೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಧನ್ಯವಾದ. ಎಷ್ಟು ಖುಷಿ ಅನ್ಸುತ್ತೆ, ಭಾಷೆಯಲ್ಲಿ ಎಷ್ಟು ಶುದ್ಧತೆ ಸ್ಪಷ್ಟತೆ ಇದೆ, ಅದ್ಭುತ ಗಂಧ. ಜೋರದ ಚಪ್ಪಾಳೆ ಬರಲಿ. ಈ ಕುಡಿ ಆ ಲೆಗಸಿನ ಮುಂದುವರೆಸ.